ಬಿಜೆಪಿಯಲ್ಲಿ ಭಿನ್ನ ಮತಕ್ಕೆ ತೇಪೆ ಹಚ್ಚೋ ಕೆಲಸ ಆಗ್ತಿದ್ರೆ ಕಾಂಗ್ರೆಸ್ನಲ್ಲಿ ನಾಯಕರಿಗೆ ಮುತ್ತಿಗೆ ಹಾಕಿದ್ರು. ಡಿಕೆಶಿ ಸಿದ್ದರಾಮಯ್ಯಗೆ ಘೇರಾವ್ ಹಾಕಿದ್ರು. ವಿಷ ಕುಡಿತೀನಿ ಅಂತ ಬಾಟಲ್ ಹಿಡ್ಕೊಂಡು ಕೆಪಿಸಿಸಿ ಕಚೇರಿ ಮುಂದೆ ಗಲಾಟೆ ಎಬ್ಬಿಸಿದ್ರು. ಕಾರಲ್ಲಿ ಬಂದ ಸಿದ್ದರಾಮಯ್ಯರನ್ನು ಅಡ್ಡಗಟ್ಟಿದ್ರು, ಮುತ್ತಿಗೆ ಹಾಕಿದ್ರು, ಕೈ ಹಿಡಿದ್ರು, ಕಾಲಿಗೆ ಬಿದ್ದು ಟಿಕೆಟ್ ಕೇಳಿದ್ರು, ಘೇರಾವ್ ಹಾಕಿದ್ರು. ಡಿಕೆ ಶಿವಕುಮಾರ್ಗೂ ಮುತ್ತಿಗೆ ಹಾಕಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ಜೋರಾದ ಗಲಾಟೆ ರಂಪಾಟ ನಡೀತು. ಇದಕ್ಕೆಲ್ಲ ಕಾರಣ ತರೀಕೆರೆ ಟಿಕೆಟ್. ಪಕ್ಷೇತರರಾಗಿದ್ದ ಗೋಪಾಲಕೃಷ್ಣರನ್ನ ಡಿಕೆಶಿ ಟಿಕೆಟ್ ಕೊಡ್ತೀನಿ ಅಂತ ಕಾಂಗ್ರೆಸ್ಗೆ ಕರೆತಂದ್ರು. ನಿಂಗೆ ಕೊಡಿಸ್ತೀನಿ ಅಂತ ಮಾಜಿ ಶಾಸಕ ಶ್ರೀನಿವಾಸ್ಗೆ ಸಿದ್ದರಾಮಯ್ಯ ಬೆಂಬಲ ಕೊಟ್ರು. ಹೀಗಾಗಿ ಗೋಪಿಕೃಷ್ಣ ಕಡೆಯವರು ಕೆಪಿಸಿಸಿ ಕಚೇರಿ ಮುಂದೆ ಇಂತಹದ್ದೊಂದು ಹೈಡ್ರಾಮಾ ಸೃಷ್ಟಿಸಿದ್ರು. ಇಡೀ ರಾಜ್ಯದಲ್ಲಿ 15 ಲಕ್ಷ ಜನ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ನಾವು. ಈ ಸಾರಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಂಡು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಕೊಟ್ಟೇ ಕೊಡ್ತೀರಿ ನಿಮ್ಗೊಂದು ಮಡಿವಾಡ್ರಿಗೆ MLA ಟಿಕೆಟು, ಒಂದು MLC ಟಿಕೆಟ್ ಕೊಡ್ತೀವಿ, MLC ಮಾಡ್ತೀರಿ ಅಂತ ಹೇಳಿದ್ದಾರೆ. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಅದನ್ನ ಏನ್ ನಿರ್ಣಯ ಮಾಡಬೇಕು ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಇನ್ನು ಮೊಳಕಾಲ್ಮೂರಿನಲ್ಲಿ NY ಗೋಪಾಲಕೃಷ್ಣಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿದೆ. ವಲಸೆ ಬಂದ ಗೋಪಾಲಕೃಷ್ಣ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆದ್ರು. ನನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಯೋಗೇಶ್ ಬಾಬು 2000 ಬೆಂಬಲಿಗರನ್ನ ಕರ್ಕೊಂಡು ಬಂದು ಕೆಪಿಸಿಸಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ರು. ತೇರದಾಳ ಕ್ಷೇತ್ರದಲ್ಲಿ ಉಮಾಶ್ರೀಗೆ ತಲೆ ಬಿಸಿ, ವರಿಷ್ಠರಿಗೆ ಬಿಸಿ ತುಪ್ಪವಾಗಿದೆ. ಉಮಾಶ್ರೀಗೆ ಟಿಕೆಟ್ ಕೊಡಬಾರ್ದೆಂದು ಬನಹಟ್ಟಿ ನಗರದಲ್ಲಿ ಉಮಾಶ್ರೀ ಹಟಾವೋ ತೇರದಾಳ ಬಚಾವೋ ಹೆಸರಲ್ಲಿ ಪ್ರತಿಭಟನೆ ನಡೀತು. ಇಲ್ಲೂ 16 ಟಿಕೆಟ್ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ. ಕುಮಟಾ ಕ್ಷೇತ್ರದ ಟಿಕೆಟ್ ಹೆಚ್ಚು ಕಮ್ಮಿ ಮಾರ್ಗರೆಟ್ ಆಳ್ವ ಪುತ್ರ ನಿವೇದಿತ್ ಆಳ್ವಾಗೆ ಫೈನಲ್ ಆಗ್ತಿದೆ. ಆದ್ರೆ ಅಮ್ಮನಿಗೂ ಅಧಿಕಾರ, ಮಗನಿಗೂ ಟಿಕೆಟ್, ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಅಂತ 14 ಟಿಕೆಟ್ ಆಕಾಂಕ್ಷಿಗಳು ರೊಚ್ಚಿಗೆದ್ದಿದ್ರು. ಒಬ್ಬೊಬ್ಬರು 2 ಲಕ್ಷ ಹಣ ಕೊಟ್ಟಿದ್ದೀವಿ, ನಿವೇದಿತ್ ಆಳ್ವ ಕ್ಷೇತ್ರದವರೇ ಅಲ್ಲ ಅನ್ನೋದು ಆಕ್ರೋಶ. ಏನ್ ಸರ್ ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಫೈಟ್ ಈ ತರ ಅಂದ್ರೆ ಇದೇ ಕಣ್ರಿ ಕಾಂಗ್ರೆಸ್ ಶಕ್ತಿ ಅಂತಾರೆ. ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಿಲ್ಡಿಂಗ್ ಫಂಡ್, ಬಿಲ್ಡಿಂಗ್ ಕಟ್ಟಲಿ, ನಮ್ಮ ದೇವಸ್ಥಾನ ಕಟ್ಟಲಿ ಅಂತ ದುಡ್ಡು ಕೊಟ್ಟವ್ರೆ. ಅರ್ಜಿಗೆ ದುಡ್ಡು ತಗೊಂಡಿಲ್ಲ ನಾವು, ಅರ್ಜಿಗೆ 5,000 ರೂಪಾಯಿ ಅಷ್ಟೇ ಮಾಡ್ದು. ಅದ್ ಗಲಾಟೆ ಇದ್ದಾಗೇನೆ ಬಿಜೆಪಿಗೆ ಅದು ಶಾಕ್ ಗೊತ್ತಾಗೋದು. ಟಿಕೆಟ್ ಘೋಷಣೆ ಆಗೋವರೆಗೂ ಇಂತಹ ಹೈಡ್ರಾಮಾಗಳು ಮಾಮೂಲಿ. ಘೋಷಣೆ ಆದ್ಮೇಲೆ ಪಕ್ಷಾಂತರ ಆಟ ಶುರುವಾಗೋದಂತೂ ಖಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.